ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಬಗೆಹರಿಯದ ಓಲಾ ಊಬರ್ ದರ ವಿವಾದ ಓಲಾ ಊಬರ್ ಸಮಸ್ಯೆ ಪರಿಹಾರಕ್ಕೆ ಇಂದು ಸಭೆ ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಗೆಹರಿಯದ ಓಲಾ ಊಬರ್ ದರ ವಿವಾದ ಓಲಾ ಊಬರ್ ಸಮಸ್ಯೆ ಪರಿಹಾರಕ್ಕೆ ಇಂದು ಸಭೆ ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಆಪ್ ಆಧಾರಿತ ಆಟೋ ನಿರ್ಬಂಧ ಪ್ರಶ್ನಿಸಿ ಊಬರ್ ನಿಂದ ರಿಟ್ ಸಾರಿಗೆ ಇಲಾಖೆಯ ಕ್ರಮ ರದ್ದುಪಡಿಸಲು ಮನವಿ ಸಲ್ಲಿಕೆ ಆಪ್ ಆಧಾರಿತ ಆಟೋ ನಿರ್ಬಂಧ ಪ್ರಶ್ನೆ ಮಾಡಿ ಊಬರ್ ನಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ಸಾರಿಗೆ ಇಲಾಖೆ ಕ್ರಮ ರದ್ದುಪಡಿಸಲು ಮನವಿ ಸರ್ಕಾರದ ನಿಯಮವನ್ನ ತಾವು ಉಲ್ಲಂಘಿಸಿಲ್ಲ ಅಂತ ಊಬರ್ ವಾದ ಆಪ್ ಆಧಾರಿತ ಆಟೋಗಳು ಹೆಚ್ಚಿನ ದರ ಪಡಿತಾ ಇದೆ ಸೇವೆ ಸಲ್ಲಿಸಲು ಯಾವುದೇ ಪರವಾನಿಗೆ ಪಡೆದುಕೊಂಡಿಲ್ಲ ಹೀಗಾಗಿ ಸೇವೆ ಸ್ಥಗಿತಗೊಳಿಸಲು ಸೂಚಿಸಲಾಗಿದೆ ಅಂತ ಸರ್ಕಾರ ವಾದಿಸುತ್ತಾ ಇದೆ ಆಪ್ ಆಧಾರಿತ ಆಟೋಗಳು ಹೆಚ್ಚಿನ ದರವನ್ನ ಪಡಿತಾ ಇದೆ ಸೇವೆ ಸಲ್ಲಿಸಲು ಯಾವುದೇ ಪರವಾನಿಗೆಯನ್ನ ಪಡೆದುಕೊಂಡಿಲ್ಲ ಹೀಗಾಗಿ ಸೇವೆ ಸ್ಥಗಿತಗೊಳಿಸಲು ಸೂಚಿಸಲಾಗಿದೆ ಅನ್ನುವಂತದ್ದು ಸರ್ಕಾರದ ವಾದವಾಗಿದೆ ಸೇವೆ ಸ್ಥಗಿತಗೊಳಿಸೋದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಹಾಗೆ ಆಟೋಗಳಿಗೆ ಹೆಚ್ಚಿನ ದರ ವಿಧಿಸೋದು ಸರಿಯಲ್ಲ ಈ ವಿಚಾರದಲ್ಲಿ ತಾತ್ಕಾಲಿಕ ಪರಿಹಾರ ಕ್ರಮ ಅನಿವಾರ್ಯ ಅಂತ ಹೈಕೋರ್ಟ್ ಹೇಳ್ತಾ ಇದೆ ಸಭೆ ನಡೆಸುವವರೆಗೂ ಬಲವಂತದ ಕ್ರಮ ಕೈಗೊಳ್ಳಲ್ಲ ಪರಿಹಾರ ಕ್ರಮ ಚರ್ಚಿಸಿ ಹೈಕೋರ್ಟ್ಗೆ ಮಾಹಿತಿ ನೀಡಲಾಗುವುದು ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಏನು ಮಾಹಿತಿಯನ್ನ ಕೊಡಲಾಗಿರುವಂತದ್ದು ಜೊತೆಗೆ ಈ ಓಲಾ ಊಬರ್ ದರ ವಿವಾದ ಏನಿದೆ ಆ ಸಮಸ್ಯೆಯನ್ನ ಪರಿಹಾರ ಮಾಡೋದಿಕ್ಕೆ ಏನು ಸಭೆ ಕರೆಯಲಾಗಿದೆ ಆ ಸಭೆ ಎಷ್ಟೊತ್ತಿಗೆ ನಡೆಯುತ್ತೆ ಆ ಸಭೆಯ ಪ್ರಮುಖ ಅಂಶಗಳು ಏನು ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಓಲಾ ಮತ್ತು ಊಬರ್ ಗಳಲ್ಲಿ ಇಲ್ಲಿ ಜನರ ಸುಲಿಗೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ನೀಡಿದಂತ ಒಂದಷ್ಟು ಏನು ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಏನು ಬೆಳಕಿಗೆ ಬರ್ತಾರೆ ಅಂತ ಆ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಅವರ ಸೇವೆಯನ್ನು ಆಟೋದಲ್ಲಿ ಆಟೋ ಸೇವೆಯನ್ನ ಅಂದ್ರೆ ಓಲಾ ಊಬರ್ ಸೇವೆಯನ್ನ ಏನು ರದ್ದು ಮಾಡಿ ಆದೇಶವನ್ನೇನು ಮಾಡಿತ್ತು ಅದನ್ನ ಪ್ರಶ್ನೆ ಮಾಡಿ ಊಬರ್ ಈಗ ಹೈಕೋರ್ಟ್ ಮೆಟ್ಟಿಲೇರಿರುವಂತಹದ್ದು ಮತ್ತೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಹೈಕೋರ್ಟ್ ಮುಂದೆ ಸಾಕಷ್ಟು ವಾದವನ್ನ ಮಂಡಿಸ್ತಾ ಇದೆ ಊಬರ್ ಸಂಸ್ಥೆ ಇದರಲ್ಲಿ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ನೀಡಿದಂತ ಯಾವುದೇ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಆಪ್ ಆಧಾರಿತ ಏನೋ ಆಟೋ ದರವನ್ನ ಹೆಚ್ಚಳ ಹೆಚ್ಚಾಗಿ ಪಡಿತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಸರ್ಕಾರದ ಪರವಾಗಿ ಎ ಜಿ ಪ್ರಬಲಿಂಗ್ ನಾವಡ್ಗೆ ಅವರು ಅಂದ್ರೆ ಹಾಜರಾಗಿ ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ ಆಪ್ ಆಧಾರಿತ ಆಟೋಗಳು ಹೆಚ್ಚಿನ ದರವನ್ನ ಪಡಿತಾ ಇದೆ ಮತ್ತೆ ಸೇವೆ ಸಲ್ಲಿಸಲು ಯಾವ ರೀತಿಯಂತ ಪರವಾನಿಗೆ ಪಡ್ಕೊಂಡಿಲ್ಲ ಹಾಗಾಗಿ ಸರ್ಕಾರ ಸಾರಿಗೆ ಇಲಾಖೆ ಒಂದು ಅವರ ಸೇವೆಯನ್ನು ಸ್ಥಗಿತ ಮಾಡಿರುವಂತದ್ದು ಅನ್ನುವಂತ ವಾದವನ್ನ ಮಂಡಿಸ್ತಾರೆ ಅಂದ್ರೆ ಎರಡೂ ಕಡೆಯಿಂದ ಕೂಡ ತಾವು ಸರಿ ಅನ್ನುವಂತ ವಾದವನ್ನ ಮಂಡಿಸಿದ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ನ ನ್ಯಾಯಮೂರ್ತಿ ಆಗಿರುವಂತ MGS ಕಮಲ್ ಅವರು ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ಏಕಾಏಕಿ ಸೇವೆಯನ್ನು ಸ್ಥಗಿತಗೊಳಿಸುವುದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಇದು ಹೀಗೆ ಆಟೋಗಳು ಹೆಚ್ಚಿನ ದರವನ್ನು ಪಡೆಯುವಂತದ್ದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಹಾಗಾಗಿ ತಾತ್ಕಾಲಿಕ ಒಂದು ಪರಿಹಾರ ಕ್ರಮವನ್ನು ಕಂಡುಕೊಳ್ಳಬೇಕು ಅನ್ನುವಂತ ಒಂದು ನಿರ್ದೇಶನವನ್ನು ನೀಡಿರುವಂತದ್ದು ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಎ ಜಿ ಪ್ರಬಲಿಂಗ್ ನಾವಡಿಗೆ ಅವರು ಹಾಜರಿದ್ದಂತ ಸಂದರ್ಭದಲ್ಲಿ ಈ ಪರಿಹಾರ ಕ್ರಮವನ್ನ ಕಂಡುಕೊಳ್ಳಲಿಕ್ಕೆ ಒಂದು ಸಭೆಯನ್ನ ಕೂಡ ಕರೆಯಲಾಗಿರುವಂತಹದ್ದು ಆ ಸಭೆಯಲ್ಲಿ ಏನೋ ಯಾವ ರೀತಿ ಅಂತ ಕ್ರಮವನ್ನು ತೆಗೆದುಕೊಳ್ಬಹುದು ಅಂದ್ರೆ ಆಟೋದವ್ರಿಗೂ ತೊಂದರೆ ಆಗದೋ ರೀತಿ ಅಥವಾ ಸಾರ್ವಜನಿಕರಿಗೂ ತೊಂದರೆ ಆಗದೋ ರೀತಿ ಒಂದು ಕ್ರಮವನ್ನ ಅನುಸರಿಸಲಿಕ್ಕೆ ಒಂದು ಸಭೆಯನ್ನ ಮಾಡಲಾಗ್ತಾ ಇದೆ ಅನ್ನೋದು ಮತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ನಡೀತದೆ ಅನ್ನುವಂತ ವಿಚಾರವನ್ನ ಎಜಿಲಿ ಪ್ರಬ್ಲಿಂಗ್ ನಾವಡಿಗೆ ಅವರು ಹೈಕೋರ್ಟ್ ಮುಂದೆ ಹೇಳಿರುವಂತದ್ದು ಹಾಗಾಗಿ ಸಭೆಯಲ್ಲಿ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಏನ್ ಔಟ್ಪುಟ್ ಬರ್ತದೆ ಅನ್ನೋದನ್ನ ನಾಳೆ ಹೈಕೋರ್ಟ್ ಮುಂದೆ ತಿಳಿಸ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಸರ್ಕಾರ ಹೈಕೋರ್ಟ್ ಮುಂದೆ ಹೇಳಿರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ವೋಟ್ ಓಲಾ ಮತ್ತೆ ಊಬರ್ ಏನಿದೆ ಅದು ಸೇವೆ ಸ್ಥಗಿತ ಮಾಡಿರುವಂತಹದ್ದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಹೈಕೋರ್ಟ್ ನಲ್ಲಿ ಒಂದಷ್ಟು ಅರ್ಜಿ ಸಲ್ಲಿಸಿರುವಂತದ್ದೇನಿದೆ ಅದು ಒಂದಷ್ಟು ವಾದ ಪ್ರತಿವಾದಗಳು ನಡೆದಿರುವಂತಹದ್ದು ಹಾಗಾಗಿ ನಾಳೆಗೆ ಇವತ್ತಿನ ಸಭೆ ಏನ್ ನಡೆದಿದೆ ಅನ್ನುವಂತ ವಿಚಾರವನ್ನ ಹೈಕೋರ್ಟ್ ಗಮನಕ್ಕೆ ರಾಜ್ಯ ಸರ್ಕಾರ ತರುವಂತಹ ಸಾಧ್ಯತೆಗಳಿರುವಂತದ್ದು ಹಾಗಾಗಿ ನಾಳೆ ಸರ್ಕಾರ ಏನ್ ಕ್ರಮವನ್ನು ತೆಗೆದುಕೊಂಡಿದೆ ಏನೆಲ್ಲ ಚರ್ಚೆಗಳಾಗಿದೆ ಏನು ಪರಿಹಾರ ಕ್ರಮಗಳನ್ನ ನಾವು ಈ ಚಿಂತನೆ ಮಾಡಿದ್ವಿ ಅನ್ನೋದನ್ನ ಹೈಕೋರ್ಟ್ ಮುಂದೆ ತಿಳಿಸಿದ ಸಂದರ್ಭದಲ್ಲಿ ಹೈಕೋರ್ಟ್ ಇದು ಆಪ್ ಆಧಾರಿತ ಸೇವೆಯನ್ನ
ಸ್ಥಗಿತ ಮಾಡುವಂತ ಸರಿನಾ ಅಲ್ವಾ ಅನ್ನುವಂತದ್ದು ಅಥವಾ ಒಂದು ವೇಳೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ರೆ ಯಾವೆಲ್ಲ ನಿರ್ಬಂಧಗಳನ್ನು ವಿಧಿಸಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತದ್ದು ಹೈಕೋರ್ಟ್ ಒಂದು ಮಹತ್ವದ ತೀರ್ಮಾನವನ್ನು ಹೊರಟುವಂತ ಸಾಧ್ಯತೆಗಳು ಇರುವಂತದ್ದು ಕೂಡ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.